ಇದು ನಮ್ಮದು ಇದು ಆರ್ಯಮನ್ ಅಂತ ಆರ್ಯಮನ್ ಹೊಸ ತಳಿ ಹೊಸ ತಳಿ ಇದು ನಮಗೆ ಅವರು ಇದು ನರ್ಸರಿಯರು ಇದು ಮಾಡೋಣ ಒಳ್ಳೆ ಚೆನ್ನಾಗದ ಅಂತಂದ್ರು ಮಾಡಿದ್ದೀವಿ ಚೀಲ ಕುಯ್ಬೋದು ಅನ್ಕೊಂಡಿದ್ದೀರಾ ನಾನು ಇದರಲ್ಲಿ ನನ್ನ ಅನಿಸದಲ್ಲಿ ಈಗ ಒಂದು ಗಿಡಕ್ಕೆ ಒಂದು 10 ಕೆಜಿ ಹಣ್ಣು ಕುಯ್ಲೇಬಹುದು ಇದರಲ್ಲಿ 10 ಕೆಜಿ ಒಂದು ಗಿಡಕ್ಕೆ ಎಷ್ಟು ಗಿಡ ಮಾಡಿದ್ದೀರಾ ನನಗೀಗ ಹೆಚ್ಚು ಕಮ್ಮಿ 2.5 ಸಾವಿರ ಎಲ್ಲ ಪೇಪರ್ ಇಂದ ಆಸೆ ಈಗ ಹೆಚ್ಚು ಕಮ್ಮಿ ಒಂದು 90,000 ರೂಪಾಯಿ ಖರ್ಚು ಬಂದಿದೀವಿ 90,000 ರೂಪಾಯಿ ಖರ್ಚು 2 ವರ್ಷ ಗಿಡಕ್ಕೆ ಅಷ್ಟೇ ಬರೋದು ಬೆಳಿಬಹುದು ರೈತರೊಳಗೆ ಬಡವರ ದಾರಿ ಇದು ಬೆಳಿಬಹುದು 5 ಅಡಿ ಗಿಡ ಇದೆಯಲ್ಲ ಸರ್ ಯಾವ ತರ ಕಾರಣ ಬರಕ್ಕೆ ಅದು ಇಳುವರಿ ಅಂತಂದ್ರೆ ಅವ್ರು ಹೇಳಿದ್ರು ಬ್ಯಾಸೆ ಯಾವ ತರ ನೀವು ಕೆಲಸ ಮಾಡ್ತೀರಿ ಒಳಗಡೆ ಕಳೆ ಹತ್ತಂಗೆ ಅವೆಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಕ್ಲೀನ್ ಆಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಅಂತ ನಮಗೆ ಇದು ಕೊಟ್ಟರು ಭರವಸೆ ಕೊಟ್ಟರು ಅದೇ ರೀತಿ ನಡ್ಕೊಂಡ್ಬಂದೆ ಮಾಡಿದ್ದೀನಿ ಚೆನ್ನಾಗಿ ಬಂದಾಯ್ತು ಸರ್ ಇದು 5 ಅಡಿ ಬಂದಿದೆ ಸರ್ ಇದನ್ನ ನೋಡಿದಂಗೆ ಯೆಲ್ಲೋ ಕಲರ್ ಪೇಪರ್ ಮಾಡಿದ್ದೀರಾ ಅಲ್ಲಲ್ಲಲ್ಲೇ ಪೇಪರ್ ಇದೆ ನೀವು ನೋಡ್ಬೋದು ಅಲ್ಲಲ್ಲಲ್ಲೇ ಪೇಪರ್ ಇದೆ ಇದು ಉದ್ದೇಶ ಹಾಕಿರುತ್ತೆ ಸರ್ ಇದು ಏನು ಅಂತ ಅಂದರೆ ಇದು ಕಾಯಿಗೆಲ್ಲ ಪೂರ್ತಿ ಚಿಕ್ಕ ಚಿಕ್ಕಂಗೆ ಒಂಥರ ಹುಳ ಕಾಣ್ತಿತ್ತು ಹುಳ ಇದೇನು ಊಜಿನೇ ಇದು ಊಜಿ ತರ ಅದಕ್ಕೆ ಅವ್ರು ಏನಂತಾರೆ ಈ ತರ ಈ ತರ ಪೇಪರ್ ಕೊಟ್ಟರು ಗಮ್ ಹಾಕ್ಬಿಟ್ಟು ಹಣ್ಸಿ ಹುಳಗೆಲ್ಲ ಪೂರ್ತಿ ಊಜಿ ಏನು ಬರೋದಿಲ್ಲ ನಿಮ್ಗೆ ನಾವಿವತ್ತು ಇರೋದು ಟೊಮೆಟೊ ಫ್ಲ್ಯಾಟಲ್ಲಿ ಇದ್ದೀವಿ ಇದು ಸುಮಾರು ಒಂದು 5 ಅಡಿ ಎತ್ತರ ಬಂದಿದೆ ಟೊಮೆಟೊ ಗಿಡ ನೋಡ್ಬೋದು ನೀವು ಸುತ್ತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಿಂದೆ ನೋಡಿದ್ರೆ ನಾನು ಹಿಂದೆ 5 ಅಡಿ ಎತ್ತರ ಇದೆ ಟೊಮೆಟೊ ಸಸಿ ಇದು ಯಾವ ತಳಿ ಮತ್ತು ಹೊಸ ತಳಿ ಮಾಡಿದ್ದಾರೆ ಇದು ಯಾವ ತಳಿ ಮತ್ತು ಇದರ ಸೈಜ್ ಹೇಗಿದೆ ಈ ಕಾಯಿ ಗಟ್ಟಿ ಹೇಗಿದೆ ಇವೆಲ್ಲ ತಿಳ್ಕೊಳ್ಳೋಣ ಬನ್ನಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಹದೇವ್ ಅಂತ ಮಹದೇವ್ ಯಾವ್ರು ಬರುತ್ತೆ ಅರಳಳ್ಳಿ ಅಂತ ತಾಲೂಕು ಡಿಸ್ಟಿಕ್ ತಾಲೂಕು ನಾಮಂಗಲ ಮಂಡ್ಯ ಡಿಸ್ಟಿಕ್ ಇದು ನೀವು ತಳಿ ಯಾವ್ದು ಇದು ಮಾಡಿರೋದು ನೀವು ಇದು ನಮ್ಮದು ಇದು ಆರ್ಯಮನ್ ಅಂತ ಆರ್ಯಮನ್ ಅಂದ್ಬಿಟ್ಟು ಹೊಸ ತಳಿ ಇದು ನಮಗೆ ಅವರು ಇದು ನರ್ಸರಿಯರು ಇದು ಮಾಡೋಣ ಒಳ್ಳೆ ಚೆನ್ನಾಗದ ಅಂತಂದ್ರು ಮಾಡಿದ್ದೀವಿ ಅವ್ರು ಹೇಳಿದ್ಮೇಲೆ ನಿಮಗೆ ಗೊತ್ತಾಯ್ತು ತಳಿ ಬಗ್ಗೆ ನೀವು ಮುಂಚೆ ಎಲ್ಲೂ ಮಾಡಿಲ್ಲ ಅಲಂಕಾರ ಮಾಡಿದ್ದು ಆದರೆ ನಮಗೆ ಈ ಥರ ತಳಿ ನಮಗೆ ಹೊಸ ಮಾಡಪ್ಪ ಅಂತಂದ್ರು ಮಾಡಿದ್ದೀವಿ ಚೆನ್ನಾಗಿ ಬಂದದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅದ್ರ ಬಗ್ಗೆ ಏನು ಇಲ್ಲ ಆರ್ಯಮನ್ ಅನ್ಬಿಟ್ಟು ತಳಿ ಹೆಸರು ಇದರಲ್ಲಿ ಕಾಯಿ ಸೈಜ್ ಹೇಗಿದೆ ನಿಮಗೆ ಸೈಜು ಚೆನ್ನಾಗಿ ಬಂದಿದೆ 10ಕ್ಕಿಂತ ಇದು ಅಲಂಕಾರಕ್ಕಿಂತ ಇದು ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಕುಡಿ ಎಲ್ಲ ಡೆವಲಪ್ ಕುಡಿ ಡೆವಲಪ್ ಪಟ್ಟು ಇದೆಲ್ಲ ಒಳ್ಳೆ ಔಷಧಿ ಟೈಮ್ ಕರೆಕ್ಟಾಗಿ ಔಷಧಿ ಹೊಡಿತಾ ಇದ್ದೀವಿ ಗೊಬ್ಬರ ಕೊಟ್ಟಿದ್ದೀವಿ ನೀರಂಶ ಪೂರ್ತಿ ಕೊಟ್ಟಿದ್ದೀವಿ ಚೆನ್ನಾಗಿ ಬಂದಿದೆ ನಮಗೆ ಭಾರಿ ನಮಗೆ ಭಾರಿ ಖುಷಿ ಇದೆ ಈ ತಳಿ ಬಗ್ಗೆ ಇದ್ರ ಬಗ್ಗೆ ನಮಗೆ ಭಾರಿ ಖುಷಿ ಇದೆ ಅಂದರೆ ಈಗ ನೀವು ಇದರಲ್ಲಿ ಎಷ್ಟು ಚೀಲ ಕುಯ್ಬೋದು ಅನ್ಕೊಂಡಿದ್ದೀರಾ ನಿಮ್ಮ ನಾನು ಇದರಲ್ಲಿ ನನ್ನ ಅನಿಸದಲ್ಲಿ ಈಗ ಒಂದು ಗಿಡಕ್ಕೆ ಒಂದು 10 ಕೆಜಿ ಹಣ್ಣು ಕುಯ್ಲೇಬಹುದು ಇದರಲ್ಲಿ 10 ಕೆಜಿ ಒಂದು ಗಿಡಕ್ಕೆ 1,000 ಗಿಡ ಮಾಡಿದ್ದೀರಾ ನಾನು 2.5 ಸಾವಿರ ಗಿಡ ಮಾಡಿ 2.5 ಸಾವಿರ ಗಿಡ ಅಂದ್ರೆ ನೀವು 2,000 ಚೀಲ ಕುಯ್ಬೇಕು ಅಂತ ಭರವಸೆ ಇದೆ ಭರವಸೆ ಇದೆ ಕುಯ್ತೀರಿ ಕುಯ್ದಿದ್ದೀರಾ ಕುಯ್ದೆ ಕುಯ್ತೀರಾ ಗ್ಯಾರಂಟಿ ಗ್ಯಾರಂಟಿ ಹಿಂದೆ ಯಾವ ತಳಿ ಮಾಡ್ತಾ ಇದ್ರಿ ಹಿಂದೆ ಅಲಂಕಾರ ಮಾಡಿದೆ ಅವೆಲ್ಲ ನಮಗೆ ಗಟ್ಟಿದ್ದಿತ್ತು ಹಣ್ಣು ಬಂದಿತ್ತು ಆದ್ರೂ ಅಷ್ಟು ನಮಗೆ ಇಳುವರಿ ಇದ್ರಂಗೆ ನಮ್ಗೆ ಇಳುವರಿ ಕೊಟ್ಟಿತ್ತಲ್ಲ ಅದು ಇದು ಚೆನ್ನಾಗಿ ಇಳುವರಿ ಕೊಟ್ಟಿದ್ರೆ ಅದರಲ್ಲಿ ಎಷ್ಟು ಕುಯ್ದಿದ್ರಿ ನೀವು ಅದರಲ್ಲೂ ನಾನು ಹೆಚ್ಚಿಗೆ 1,500-2,000 ಗಂಟೆ ಕುದಿದೀನಿ ಅದರಲ್ಲೂ ಅಂದ್ರೆ 8,000 ಗಿಡಕ್ಕೆ ಅವಾಗ ಅದು 2,000 2,000 ಗಿಡಕ್ಕೆ ಅಂದ್ರೆ ಗಿಡದಲ್ಲಿ ಒಂದೊಂದು ಚೀಲ ನೀವು ಕಂಪಲ್ಸರಿ ಕುದಿದೀರಾ ಕುದಿದೀನಿ ಅಂದ್ರೆ ಬರುತ್ತೆ ಒಂದೊಂದು ಚೀಲ ಹೇಳ್ತಾರೆ ಬರಲ್ಲ ಬ್ಯಾಸೆ ಮಾಡ್ದಂಗೆಲ್ಲ ಬರ್ತದ ಅದು ಬ್ಯಾಸೆ ಹೇಳ್ತಾರೆ ಬರೀ ಬೇಸಿಗೆಲ್ ಬರುತ್ತೆ ಮಳೆಗಾಲದಲ್ಲೆಲ್ಲ ಬರಲ್ಲ ಅಂತ ಇಲ್ಲ ನಾನು ಮಾಡ್ದಂಗೆ ಮಾತ್ರ ಬಂದೇ ಬಂದದೆ ನಾನು ಬೆಳೆದಿದ್ದೀನಿ ಇದೊಂದು ತಳಿ ಆ ಕಣ್ಣ ನನಗೆ ಹಿಂಸೆ ಮಾಡಿದ್ರು ನರ್ಸರಿಯರು ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಇದೀಗ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಮಲ್ಚಿಂಗ್ ಮಾಡಿದಿರ ನೀವು ಮಲ್ಚಿಂಗ್ ಮಾಡಿದ್ರೆ ಎಷ್ಟು ಖರ್ಚು ಬರುತ್ತೆ ಮಲ್ಚಿಂಗ್ ಅಂದ್ರೆ ನನಗೆ ಈ ತರ ಮಾಡಿದ್ರೆ ಕಳೆ ಬರಲ್ಲ ಮಾಡಿ ಅಂತ ನಮಗೆ ಐಡಿಯಾ ಕೊಟ್ಟರು ಮಾಡ್ಬೇಕು ಅಂತ ಅಂದು ಮಾಡಿದೆ ಖರ್ಚು ಬಂದಿದ್ದು ಇದು ಬೇಗ ನಮಗೆ ಸುಮಾರು ಪೇಪರು ಗೊಬ್ಬರದ್ದು ಎಲ್ಲ ಪೂರ್ತಿ ಖರ್ಚು ಬಂದದೆ ಮಾಡಿದ್ದೀವಿ ಅಂದ್ರೆ ಈಗ ನೀವು ಮಲ್ಚಿಂಗ್ ಮಾಡಿ ಗಿಡ ನಾಟಿ ಮಾಡಿ ಮತ್ತೆ ಇದು ಗಿಡ ತಂದಿ ಲೇಬರು ದಾರ ತಂತಿ ದಡಿ ಇವೆಲ್ಲ ನಿಮ್ಗೆ ಆಗಲೇ ಈಗ 2.5 ಸಾವಿರ ಗಿಡಕ್ಕೆ ಎಷ್ಟು ಖರ್ಚು ಬಂದಿದೆ ನನಗೆ ಈಗ ಹೆಚ್ಚು ಕಮ್ಮಿ 2.5 ಸಾವಿರ ಎಲ್ಲ ಪೇಪರ್ ಇಂದ ಆಸೆ ಈಗ ಹೆಚ್ಚು ಕಮ್ಮಿ ಒಂದು 90,000 ರೂಪಾಯಿ ಖರ್ಚು ಬಂದದೆ ಈಗ 90,000 ರೂಪಾಯಿ ಖರ್ಚು 2 ವರ್ಷ ಗಿಡಕ್ಕೆ ಅಷ್ಟೇ ಬರೋದು ಅಷ್ಟೇ ಮಾಮ ಆರ್ದಂಗೆ ಬರ್ತದೆ ನಾನು ಮಾಡೋದು ಅಷ್ಟು ಮಾಡಿದ್ದೀನಿ ಈಗ ಈಗ ನೀವು ಗೊಬ್ಬರನ ಯಾವ ತರ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದೀರಾ ಕಾಳು ಗೊಬ್ಬರನ ಇಲ್ಲ ಡ್ರಿಪ್ ಗೊಬ್ಬರನ ಕಾಳು ಗೊಬ್ಬರನು ಕೊಟ್ಟಿದ್ದೀನಿ ಡ್ರಿಪ್ ಗೊಬ್ಬರನು ಕೊಡ್ತಾ ಇದ್ದೀನಿ ಅಲ್ಲಿ 1 ಟ್ರಿಪ್ ಕಾಳು ಗೊಬ್ಬರ ಕೊಟ್ಟರೆ 2 ಟ್ರಿಪ್ಪು ಟ್ರಿಪ್ ಗೊಬ್ಬರ ಕೊಟ್ಟಿದ್ದೀನಿ ಈಗ ಇವತ್ತು ಟ್ರಿಪ್ ಕಾಳು ಗೊಬ್ಬರ ಹಾಕ್ತಾ ಇದ್ದೀನಿ ಈಗಲೂ ಕಾಯಿ ಸೈಜ್ ಬರಲಿ ಅಂತ ಕೊಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಈಗ ಮಾಡ್ತಾ ಇದ್ದೀರಾ ಅಂದರೆ ಡ್ರಿಪ್ಪು ಮಾತು ಡ್ರಿಪ್ಪು ಮಾಡಿರೋ ಉದ್ದೇಶ ಮತ್ತು ಮಂಚಿಂಗ್ ಮಾಡಿರೋ ಉದ್ದೇಶ ಸರ್ ಅದೇ ಕಳೆ ಬರಬಾರ್ದು ಅಂತ ಆಮೇಲೆ ಗಿಡ ಡೆವಲಪ್ಮೆಂಟ್ ಬಂದಿರ್ತದೆ ಆಮೇಲೆ ಗಿಡಕ್ಕೆ ಒಂದು ಇದಾಗಲ್ಲ ಕಳೆ ನಾಸಿಕ ಇದು ಬರೋಕ್ಕಲ್ಲ ಕೆಲಸ ಮಾಡೋಕೆ ಚಂದ ಆಳುಗಳು ಖರ್ಚು ಕಮ್ಮಿ ಬರ್ತದೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಈ ತಳಿಲಿ ಎಷ್ಟು ನಿಮಗೆ ಟ್ರಿಪ್ಪು ದಾರ ಹಾಕಿಸ್ಕೊಳುತ್ತೆ
ಇದು ಆಲೋಚ ಕಮ್ಮಿ ಈಗ ನಾಲ್ಕನೇ ಟ್ರಿಪ್ ದಾರ ಹಾಕೊಂಡಿದೆ ಈಗ ನಾಲ್ಕನೇ ಟ್ರಿಪ್ ದಾರ ಹಾಕೊಂಡಿದೆ 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 ಅಂದ್ರೆ ಬೇರೆ ತಳಿನ ಕಡಿಮೆ ಕಾಣ್ತಿದೆ ಅದಕ್ಕೆ ಅದು ಕಮ್ಮಿ ಬಂತದೆ ಇದು ನಾಲ್ಕು ಐದ್ರ ಮೇಲೆ ಇದು ಅಂದ್ರೆ ಕುಡಿ ಎಲ್ಲ ಚೆನ್ನಾಗಿ ಹೊಡೆದಿದೆ ಗಿಡ ಮಾತ್ರ ಸೂಪರ್ ಬಂದೈತೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ನಾವು ಬೇಸಾಯ ಮಾಡ್ದಂಗೆಲ್ಲ ಗಿಡ ಡೆವಲಪ್ ಆಗಿ ಮರಿ ಬೆಳೆ ಸರ್ ಈ ತಳಿಲಿ ಖರ್ಚು ವೆಚ್ಚ ಮಾತಾಡೋದಾದ್ರೆ ಯಾವ ತರ ಬೇರೆ ತಳಿ ಹೋಲಿಸ್ಕೊಂಡ್ರೆ ಲಕ್ಕ ನೋಡ್ಕೊಂಡ್ರೆ ಇದೇ ಪರವಾಗಿಲ್ಲ ಸದ್ಯಕ್ಕೆ ಇದೆ ಅಂದ್ರೆ ಖರ್ಚು ಕಡಿಮೆ ಬರುತ್ತೆ ಖರ್ಚು ಕಮ್ಮಿ ಬಂದ್ರೆ ಬಡವ್ರ ಪಕ್ಷನ ಬಡವ್ರ ಪಕ್ಷ ಇಳುವರಿ ಚಂದ ರೈತರಿಗೆ ಒಳ್ಳೆ ಚೆನ್ನಾಗದಿದ್ದು ಇದು ಮಾಡಬಹುದು ಮಾಡಬಹುದು ಆರಾಮಾಗಿ ಮಾಡಬಹುದು ಈಗ ನಿಮ್ಮ ಇದರಲ್ಲಿ ಎರಡು ವರ್ಷ ಎರಡು ಸಾವಿರ ಗಿಡ ಎರಡು ಸಾವಿರ ಚೀಲ ಕುಯ್ಬೋದು ಅಂತ ಅನ್ಕೊಂಡಿದ್ದೀನಿ ನೀವು ಯಾವ ಮಾರ್ಕೆಟ್ ಹಾಕ್ತೀರಾ ನಾವು ಇಲ್ಲಿ ಈಗ ಮೈಸೂರಿಗೂ ಹೋಗ್ತೀವಿ ಈಗ ಬೆಂಗಳೂರಿಗೆ ಹೋಗೋದಿಲ್ಲ ಅಂದ್ರೆ ಇಲ್ಲ ಕದ್ಬಳ್ಳಿ ಮಾರ್ಕೆಟ್ಗೆ ಬಿಡ್ತೀವಿ ಕದ್ಬಳ್ಳಿ ಮಾರ್ಕೆಟ್ ಈಗ ಏನು ಪ್ರೈಸ್ ಇದೆ ಈಗೇನು ಕಮ್ಮಿ ಆಗದಂತ ಹೇಳೋರು ಇಲ್ಲಿ ಕದ್ಬಳ್ಳಿಲಿ 70 80 ಅಂತಾರೆ ಮೈಸೂರಲ್ಲಿ ಇವತ್ತೆ 100 120 130 ಅಂತ ಹೇಳೋರೆ ಆ ರೇಟ್ ಇದ್ರೆ ನೀವು ಎತ್ಕೋಬಹುದಾ ದುಡ್ಡು ಆ 120 150 ಒಳಗೆ ಇದ್ರೆ ನಾನು ಎತ್ಕೋತೀನಿ ದುಡ್ಡು ಎತ್ಕೊಳ್ಳೋ ನಿಮಗೆ ಭರವಸೆ ಇದೆ ಯಾಕೆ ಅಂದ್ರೆ ನಿಮ್ದು ಗಿಡ ಚೆನ್ನಾಗಿರೋದ್ರಿಂದ ಇಳುವರಿ ಚೆನ್ನಾಗಿದೆ ಚೆನ್ನಾಗಿ ಇಳುವರಿ ಚೆನ್ನಾಗದೆ ಇಳುವರಿ ಚೆನ್ನಾಗಿರೋದ್ರಿಂದ ನೀವು ಎತ್ಕೊಂಡಿದ್ದೀರಾ ಎತ್ಕೊಂಡಿದ್ದೀನಿ ವಾ ಇನ್ನ ಇದರ ಈ ಬರೀ ನೀವು ಮಲ್ಚಿಂಗ್ ಮಾಡ್ರೆ ಎಷ್ಟು ಖರ್ಚು ಬರ್ತದೆ ಒಂದು ಎಕರೆಗೆ ಮಲ್ಚಿಂಗ್ ಮಾಡ್ತೀನಿ ಅಂದ್ರೆ ಮಲ್ಚಿಂಗ್ ಮಾಡ್ತೀನಿ ಅಂದ್ರೆ ಈಗ ಟ್ರ್ಯಾಕ್ಟರ್ ಖರ್ಚು ಪೇಪರ್ ಹಾಸಕ್ಕೆ ಲೇಬರ್ ಖರ್ಚು ಹೆಂಗೆ ಹೋದ್ರೂ ಒಂದು ಇಷ್ಟು ಗಿಡಕ್ಕೆ ನಾನೀಗ ಒಂದು 3,000-4,000 ರೂಪಾಯಿ ಖರ್ಚು ಮಾಡಿದ್ದೀನಿ ಗಿಡಕ್ಕೆ ಜಮೀನು ಐತೆ 20 ಕುಂಟೆ ಜಮೀನು ಹಿಡಿದಿದೆ ನಿಮ್ದು ಈ 5 ಅಡಿ ಗಿಡ ಇದೆಯಲ್ಲ ಸರ್ ಯಾವ ತರ ಕಾರಣ ಬರಕ್ಕೆ ಅದು ಇಳುವರಿ ಅಂತಂದ್ರೆ ಅವ್ರು ಹೇಳಿದ್ರು ಬ್ಯಾಸೆ ಯಾವ ತರ ನೀವು ಕೆಲಸ ಮಾಡ್ತೀರಿ ಒಳಗಡೆ ಕಳೆ ಹತ್ಸಂಗೆ ಅವೆಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಕ್ಲೀನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಅಂತ ನಮಗೆ ಇದು ಕೊಟ್ಟರು ಭರವಸೆ ಕೊಟ್ಟರು ಅದೇ ರೀತಿ ನಡ್ಕೊಂಡು ಬಂದೆ ಮಾಡಿದ್ದೀನಿ ಚೆನ್ನಾಗಿ ಬಂದೈತೆ ಅಲ್ಲ ಸರ್ ಇದು 5 ಅಡಿ ಬಂದಿದೆ ಈಗ ಬೇರೆ ತಳಿಲಿ 5 ಅಡಿ ಬರಲ್ಲ ಈ ತಳಿಲಿ ಬಂದಿದೆಯೋ ಇಲ್ಲ ಅಂದ್ರೆ ನಾವು ಮೇಂಟೈನ್ ಮಾಡ್ದಂಗೆ ಬರುತ್ತೋ ಇಲ್ಲ ಮೇಂಟೈನ್ ಮಾಡ್ಬೋದು ಇದರಲ್ಲಿ ಈ ತರ ಬೆಳೆ ಅಲಂಕಾರ ಬೆಳೆಯಕ್ಕಾಗಲ್ಲ ಅಲಂಕಾರ ಬೆಳೆಯಕ್ಕಾಗಲ್ಲ ಬೆಳೆಯಕ್ಕಾಗಲ್ಲ ಅಂದ್ರೆ ಈ ತಳಿಲಿ ಮಾತ್ರ ಬರೋದು ಈ ತಳಿ ಚೆನ್ನಾಗಿ ಬಂದೈತೆ ಈ ತಳಿ ಹೆಸರು ಕೇಳ್ಬೋದು ಇನ್ನೊಂದ್ಸರಿ ಆರ್ಯಮನ್ ಅಂತ ಆರ್ಯಮನ್ ಎಲ್ಲರೂ ಬೆಳಿಬೋದಾ ಸರ್ ಇದು ಬೆಳಿಬೋದು ರೈತರುಗಳಿಗೆ ಬಡವ್ರ ದಾರಿ ಇದು ಬೆಳಿಬೋದು ಅದಕ್ಕೆ ಖರ್ಚು ಒಂದ್ ಸ್ವಲ್ಪ ಜಾಸ್ತಿ ಬರ್ತದೆ ಅಲಂಕಾರಕ್ಕೆ ಇದು ಖರ್ಚು ಕಮ್ಮಿ ಹೊಡಿತದೆ ಮಾಡ್ಬೋದು ಇದೆಲ್ಲ ನೀವು ಮಾಡ್ಬೋದು ಸರ್ ಈಗ ಹಳ್ಳಿ ಜೀವನ ಬೆಟರ್ ಮತ್ತೆ ಸಿಟಿ ಜೀವನ ಬೆಟರ್ ನಿಮ್ಮ ಪ್ರಕಾರ ಈ ತರ ಬೆಳವಣಿಗೆ ಮಾಡ್ಕೊಂಡ್ ಬಂದ್ರೆ ಹಳ್ಳಿ ಜೀವನನೇ ಒಳ್ಳೇದು ಪೇಟೆಲಿ ಸಿಟಿಲಿ ಏನ್ ಬೆಳೆದು ಸಿಟಿಲಿ ಅಂದ್ರೆ ನಮ್ಮ ಬೆಳಿಗ್ಗೆ ಹೋದ್ರೆ ಕೂಲಿಗೆ ಹೋಗ್ಬೇಕು ಮನೇಲಿ ಇರ್ಬೇಕು ಅಷ್ಟೇ ಹಳ್ಳಿ ಇಲ್ಲ ಒಂದೇನು ಇಲ್ಲ ಅಂದ್ರೂ ಇಸ್ಕೊಂಬರ್ಬಾ ಜೀವನ ಮಾಡ್ಬೋದು ಜೀವನ ಮಾಡ್ಬೋದು ಮಾಡ್ಬೋದು ಹಳ್ಳಿ ಲೈಫ್ ಉತ್ತಮ ಅಂತೀರಾ ನಿಮ್ಮ ಪ್ರಕಾರ ನಮ್ಗೆ ಇವಾಗ ಹಳ್ಳಿನೇ ಉತ್ತಮ ನಮಗೆ ಹಳ್ಳಿ ಉತ್ತಮ ಈ ತಳಿಲಿ ಸರ್ ನಿಮಗೆ ರೋಗ ರೋಗ ನಮ್ಗೆ ಅಷ್ಟು ಕಂಡಿಲ್ಲ ಮಧ್ಯೆ ಮಧ್ಯ ಕಾಣ್ತು ಅದಕ್ಕೆ ಅಲ್ಲ ಅದು ಕರೆಕ್ಟಾಗಿ ಮೆಡಿಸಿನ್ ಕೊಟ್ಟು ಈ ಥರ ಪೂರ್ತಿ ಇದಾಗದೆ ಈಗ ನನಗೆ ಜಿಲ್ಲ ಈಗ ಗಿಡ ನಾನು ಕಮ್ಮಿ ಮಾಡಬೇಕು ಇನ್ನೂ ಬೆಳೀತಲೇ ಇದೆ ಗಿಡ ಇನ್ನೂ ಬೆಳೀತಾ ಇದೆ ಹೈಟ್ ಬಂದ್ರೆ ಏನ ಪ್ರಾಬ್ಲಮ್ ಆಗಲ್ಲ ಸರ್ ಈ ತಂತಿ ಬಿಗಿ ಮಾಡ್ಬೇಕಲ್ಲ ಇವೆಲ್ಲ ನೀವೇ ಏನಾರ ತಂತಿ ಜಾಸ್ತಿ ಜಾಸ್ತಿ ಖರ್ಚು ಬರ್ತದೆ ಗಿಡ ಕಮ್ಮಿ ಮಾಡ್ಕೊಂಡ್ರೆ ನಮಗೆ ಇನ್ನು ಮುಂದಕ್ಕೆ ಆ ಗಿಡಕ್ಕೆ ಡೌನು ಕಾಯಿಗೆ ಇಳುವರಿ ತಗೋಬೇಕದು ಗಿಡ ಮ್ಯಾಕ್ ಬೆಳೆದ್ ಬಿಟ್ರೆ ಚಳಿಕೆ ಇಳುವರಿ ಚೆನ್ನಾಗಿ ತಗೋತದೆ ಈ ತಳಿ ಏನಾದ್ರು ರೈತರು ಬೆಳಿಬೋದಾ ಸರ್ ಬೆಳಿಬೋದು ರೈತರುಗಳು ಬಡವ್ರ ದಾರಿಲಿ ಸರ್ ಇದನ್ನ ನೋಡ್ದಂಗೆ ಈಗ ಯೆಲ್ಲೋ ಕಲರ್ ಪೇಪರ್ ಮಾಡಿದೀರ ಅಲ್ಲಲ್ಲಲ್ಲೇ ಪೇಪರ್ ಇದೆ ನೀವು ನೋಡ್ಬೋದು ಅಲ್ಲಲ್ಲಲ್ಲೇ ಪೇಪರ್ ಇದೆ ಇದು ಉದ್ದೇಶ ಹಾಕಿರುತ್ತೆ ಸರ್ ಇದು ಏನು ಅಂತ ಅಂದ್ರೆ ಇದು ಕಾಯಿಗೆಲ್ಲ ಪೂರ್ತಿ ಚಿಕ್ಕ ಚಿಕ್ಕಂಗೆ ಒಂಥರ ಹುಳ ಕಾಣ್ತಿತ್ತು ಹುಳ ಇದೇನು ಊಜಿನೇ ಇದು ಊಜಿ ತರ ಅದಕ್ಕೆ ಅವ್ರು ಏನಂತಾರೆ ಈ ತರ ಈ ತರ ಪೇಪರ್ ಕೊಟ್ಟರು ಗಮ್ಮ ಹಾಕ್ಬಿಟ್ಟು ಹಣ್ಸಿ ಹುಳಗೆಲ್ಲ ಪೂರ್ತಿ ಊಜಿ ಏನು ಬರೋದಿಲ್ಲ ನಿಮ್ಗೆ ಈಗ ಔಷಧಿ ಕೊಡ್ತೀವಿ ಔಷಧಿ ಗಿಡಕ್ಕೆ ಬೆಂದು ಹೋಯ್ತದೆ ಆ ಥರ ಏನಾಯ್ತದೆ ಇದಲ್ಲ ಈ ಪೇಪರ್ ಆದ್ರೆ ಎಲ್ಲ ಪೂರ್ತಿ ಅದು ಅಂಟ್ಕೊತದೆ ಸೊಳ್ಳೆಯಿಂದ ಹಿಡಿದು ಊಜಿಯಿಂದ ಪೂರ್ತಿ ಬಂದಕ್ಕೆ ಅಟ್ಯಾಚ್ ಆಗೈತೆ ಅದು ಒಂದು ಪೇಪರ್ ನಮ್ಮ ಬಾಕ್ಸ್ ₹400 ಅಂದ್ರು ಪೇಪರ್ ಅದ್ನ ಒಂದು ನೂರು ಪೀಸ್ ಬರ್ತದೆ ಅದು 100 ಪೀಸ್ ಬರುತ್ತೆ ಒಂದು ₹400 ಅದಕ್ಕೆ ಗಮ್ ಬರ್ತದೆ ಒಂಥರ ಆ ಗಮ್ ತಂದು ಹಾಕ್ಬಿಟ್ಟು 1,000 ಮಡಗ್ಬಿಟ್ರೆ ಇವೆಲ್ಲ ಇಲ್ಲಿ ಕುಂತಿರೋ ಹುಡೆಲ್ಲ ಪೂರ್ತಿ 6 ಬಂದಾಗ ಅಲ್ಲಿ ಕುತ್ಕೋತದೆ ಎಲ್ಲ ಪೂರ್ತಿ ಇದಾಗ್ತದೆ ಡ್ರೈ ಆಯ್ತದೆ ಸರ್ ಟೊಮೊಟೊ ರೈತರು ಬೆಳಿಬೋದಾ ಟೊಮೊಟೊ ಲಾಭ ಇದೆ ಮಾಡಬೇಕು ಏನ್ ಮಾಡ್ಕೊ ಈಗ ರೈತರು ಸರ್ಕಾರ ಈಗ ಬೆಳೆ ಹೋಗೋದು ಬರೋದು ಭಾರಿ ಕಷ್ಟ ಅದು ಆದ್ರೆ ಅವರ ಪುಣ್ಯ ನಮಗಂತೂ ಪರವಾಗಿಲ್ಲ ಆದಷ್ಟು ಗಿಡ ಚೆನ್ನಾಗದೆ ಭರವಸೆ ನಾನು ಖರ್ಚು ಮಾಡಿದ ದುಡ್ಡು ತಗತ್ತಿಂದ ನಂಗೆ ಶಕ್ತಿ ಆಯ್ತು ಅಂತ ತಗತ್ತೀನಿ ಅಂದ್ರೆ ನೀವು ಈ ತಳಿ ಮಾಡೋದ್ರಿಂದ ಚೆನ್ನಾಗಿ ಇಳುವರಿ ಮತ್ತೆ ಕುಡಿ ಬಂದಿರೋದ್ರಿಂದ ನೀವು ಅದ್ರ ಖರ್ಚು ಮಾಡಿರೋದನ್ನ ತಗೋತೀರ ಅಂತ ಭರವಸೆ ಇದೆ ನನಗೆ ಭರವಸೆ ನಿಮ್ಗೆ ಭರವಸೆ ಇದೆ ಭರವಸೆ ಇದೆ ಇನ್ನ ಬಾಸ್ ಮಾಡಿ ಯಾರಲ್ಲ ಎರಡು ಸಲ ಮಾಡಿರಲ್ಲ ಮಾಡ್ದ
ಟೊಮೊಟೊ ಬೆಳೆ ಎಲ್ಲ ರೈತರು ಮಾಡಬಹುದು. ಈ ತಳಿ ಬಡವ್ರ ಪಕ್ಷ ಅಂತ ಮಾಡಬಹುದು. ಖರ್ಚು ಕಮ್ಮಿ ಕಡಿಮೆ ಮಾಡಬಹುದು. ಈ ತರ ಇಳುವಳಿ ತಗೊಂಡ್ರೆ ತಗೋಬಹುದು. ಇದರಿಂದ ಬೇರೆ ಟೊಮೊಟೊ ಮಾಡ್ಕೊಂಡು ನಾವು ಮಾಡಕ್ ಹೋಯ್ತೀನಿ, ಖರ್ಚು ಮೇಂಟೈನ್ ಮಾಡಕ್ಕಾಗಲ್ಲ. ಇದಂತೂ ಖರ್ಚು ಕಮ್ಮಿ, ಇಳುವರಿ ಚೆನ್ನಾಗ್ ಬರ್ತದೆ, ಕಾಯಿ ಚೆನ್ನಾಗದೆ. ನಾವು ಎಷ್ಟು ಮೇಂಟೈನ್ ಮಾಡ್ತೇವೆ ಅಷ್ಟು ಒಳ್ಳೇದು. ಅಂದ್ರೆ ಔಷಧಿ ಎಷ್ಟು ದಿವಸಕ್ಕೊಂದ್ಸಲ ಹೊಡಿತೀರ ಸರ್? ನಾನು ಅರ್ಧ ನಾಚಿಕೊಮ್ಮೆ ನಾನು ಅಲ್ಲ 15 ಆಗಿತ್ತು ಔಷಧಿ ಹೊಡೆದೆ. ಈಗ ನೋಡೋಣ ಅಂತ ಈಗ ಹುಳು ಒಂಚೂರು ಹುಳ ಕಾಣ್ತಿತ್ತಲ್ಲ, ಹುಳಿನ ಔಷಧಿ ತಂದು ಹೊಡೆ ಬಟ್ಟಿಬೇಕೀಗ. ಏನಂತ ಕಾಣ್ತಾ ಇಲ್ಲ. ಗೊಬ್ಬರ ಎಷ್ಟು ಟ್ರಿಪ್ ಹಾಕ್ತೀರಾ? ವಾರದಲ್ಲಿ ಹಾಕ್ತೀರಾ? 15 ಸಲ ಕೊಡ್ತೀರಾ? 15 ಸತಿ ಕೊಡ್ತೀನಿ ನಾನು. ಈ ತಳಿ ಬಗ್ಗೆ ರೈತರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ರೈತರು ಮಾಡ್ಬೋದು. ರೈತರುಗಳು ಇದು ಬಡವ್ರ ದಾರಿಗೆ ಎಲ್ಲ ಎಲ್ಲ ರೈತರುಗಳು ಮಾಡ್ಬೋದು ಇದರಿಂದ. ಸರ್, ಇಷ್ಟು ಮಾಹಿತಿ ಕೊಟ್ಟಿದ್ದು ತುಂಬ ಧನ್ಯವಾದ ಸರ್. ಓಕೆ.